ನಮಸ್ಕಾರ ವೀಕ್ಷಕರೇ, ಶುಭೋದಯ. ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯ ಸ್ವಾಗತ. ನಾನು ಶ್ರುತಿ. ಇವತ್ತಿನ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮವನ್ನು ನಡೆಸಿಕೊಡುವುದಕ್ಕೆ ಮುದ್ರಾ ಬ್ರಹ್ಮ, ಮುದ್ರಾ ರತ್ನ, ಮುದ್ರಾ ಶಿರೋಮಣಿ ಗುರುಜಿ ಶ್ರೀ ಲಕ್ಷ್ಮೀ ಶ್ರೀನಿವಾಸರವರು ನಮ್ಮೊಂದಿಗಿದ್ದಾರೆ. ಗುರುಜಿಯವರು ಕಂಪ್ಯೂಟರ್ ಸೈನ್ಸ್ನಲ್ಲಿ ಎಂಜಿನಿಯರಿಂಗ್ ಪದವಿ ಪಡೆದು ಎಂಎಸ್ ಕಂಪ್ಯೂಟರ್ ಸಾಫ್ಟ್ವೇರ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಹಲವಾರು ಮಲ್ಟಿನ್ಯಾಷನಲ್ ಸಾಫ್ಟ್ವೇರ್ ಕಂಪನಿಗಳಲ್ಲಿ 26 ವರ್ಷ ಸತತವಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಗುರುಜಿಯವರು ವೇದವಿಜ್ಞಾನ, ಜ್ಯೋತಿಷ್ಯಶಾಸ್ತ್ರ ಹಾಗೂ ಪುರಾತನ ಮುದ್ರಾ ಮಂತ್ರ ಯಂತ್ರ ತಂತ್ರಶಾಸ್ತ್ರಗಳಲ್ಲಿ ಸಂಶೋಧನೆಯನ್ನು ನಡೆಸಿ ಔಷಧಿರಹಿತ ಜೀವನವನ್ನು ನಡೆಸೋದು ಹೇಗೆ ಹಾಗೂ ಮನೆಗೊಬ್ಬ ವೈದ್ಯನಾಗುವುದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಇದಲ್ಲದೆ ಭೂತ, ಪ್ರೇತ, ಮಾಟ, ಮಂತ್ರ, ತಂತ್ರಗಳ ಬಗ್ಗೆ ಸಂಶೋಧನೆಯನ್ನು ನಡೆಸಿ ಮನೆಗೊಬ್ಬ ಮಾಂತ್ರಿಕ ಮತ್ತು ತಾಂತ್ರಿಕನಾಗೋದು ಹೇಗೆ ಅಂತ ತಿಳಿಸಿಕೊಡ್ತಾ ಬಂದಿದ್ದಾರೆ. ಗುರುಜಿಯೊಬ್ಬರು ಹಲವಾರು ಪುಸ್ತಕಗಳನ್ನು ಬರೆದು ಸಮಾಜಕ್ಕೆ ಜ್ಞಾನಾರ್ಜನೆ ಮಾಡಿದ್ದಾರೆ. ಸಮಾಜದ ಹಿತಕ್ಕಾಗಿ ಬೆಂಗಳೂರಿನಿಂದ ಸುಮಾರು 40 ಕಿಲೋಮೀಟರ್ ದೂರದಲ್ಲಿ ಉಚಿತ ಅನಾಥಾಶ್ರಮ, ವೃದ್ಧಾಶ್ರಮ ಹಾಗೂ ಮುದ್ರಾ ಮಂತ್ರ ತಂತ್ರ ಸಂಶೋಧನಾ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಗುರುಜಿಯವರನ್ನ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ನಮಸ್ಕಾರ. ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ವೀಕ್ಷಕರಿಗೆ ಯಾವ ವಿಚಾರದ ಅಂದ್ರೆ ಯಾವ ದೋಷ ಹಾಗೆ ಅದಕ್ಕಿರುವಂತಹ ಪರಿಹಾರ ಯಾವ ದೋಷದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀರಿ? ಇವತ್ತಿನ ಸಂಚಿಕೆಯಲ್ಲಿ ನಾನು ಈ ಜೈಲಲ್ಲಿ ಯಾರು ಇರ್ತಾರಲ್ಲ, ಪಾಪ ತಪ್ಪು ಮಾಡದೆ ಹೋಗಿ ಜೈಲು ಸೇರ್ಕೊಂಬಿಟ್ಟಿರ್ತಾರೆ, ಅವ್ರನ್ನ ಬಿಡುಗಡೆ ಮಾಡೋದು ಹೇಗೆ ಅಂತ ನಾನು ಈಗಾಗಲೇ ಕಳೆದ ಒಂದು 2-3 ತಿಂಗಳಿಂದೆ ಇದೇ ವಿಚಾರದ ಬಗ್ಗೆ ನಾನು ಮಂತ್ರ ಪ್ರಯೋಗ ಹೇಳ್ಕೊಟ್ಟಿದ್ದೆ. ಜೈಲಲ್ಲಿರೋನ ಬಿಡುಗಡೆ ಮಾಡಿಸೋದಕ್ಕೆ ಬೇಲ್ ಸಿಗಬೇಕು ಅಂದರೆ ಏನು ಮಾಡಬೇಕು ಅಂಥೇಳಿ, ಅದಕ್ಕೆ ಮಂತ್ರ ಏನು ಹೇಳಬೇಕು, ಏನು ಮುದ್ರೆ ಮಾಡಬೇಕು ಅಂತ ಹೇಳಿದ್ದೆ. ಇವತ್ತಿನ ಸಂಚಿಕೆಯಲ್ಲಿ ಯಂತ್ರಗಳನ್ನು ಉಪಯೋಗಿಸ್ಕೊಂಡು ಈಗ ಜೈಲಲ್ಲಿರೋರಿಗೆ ಮಂತ್ರ ಹೇಳೋಕ್ಕಾಗಲ್ಲ ಅಥವಾ ಮುದ್ರೆ ಮಾಡೋಕ್ಕಾಗಲ್ಲ, ಅಥವಾ ಜೈಲಲ್ಲಿರುವಂಥ ಸಂಬಂಧಿಕರು ಮನೆಯಲ್ಲಿ ಮಂತ್ರ ಹೇಳಬೇಕು ಅಂದರೆ ಮೈಲಿಗೆ ಬರ್ಬೋದು, ಸೂತಕ ಆಗ್ಬೋದು, ಏನೋ ಒಂದು ತೊಂದರೆಗಳಾಗ್ಬೋದು. ಅದಕ್ಕೆ ಒಂದು ಯಂತ್ರ ರೂಪದಲ್ಲಿ ಒಂದು ಪರಿಹಾರವನ್ನು ತಿಳಿಸ್ಕೊಟ್ರೆ ಆ ಜೈಲಲ್ಲಿರೋಂಥವ್ರಿಗೆ ಬೇಗ ಬಿಡುಗಡೆ ಆಗುವಂಥ ಒಂದು ಸಂದರ್ಭ ಬರುತ್ತೆ. ಕಲಿಯುಗದಲ್ಲಿ ಕಲಿಯ ಮಹಿಮೆಯಿಂದ ಸತ್ಯವಂತರಿಗೆ ಭಾಳ ತೊಂದರೆ ಕೊಡ್ತಾನೆ. ಇದು ಕಲಿಯುಗದ ಮಹಿಮೆ. ದಿನನಿತ್ಯ ಪೂಜೆ ಮಾಡೋರಿಗೆ ತೊಂದರೆ ಜಾಸ್ತಿ, ಸತ್ಯ ನಿಷ್ಠೆಯಿಂದ ಧರ್ಮ ಪಾಲನೆಯಿಂದ ಕೆಲಸ ಮಾಡೋರಿಗೆ ತುಂಬ ಶತ್ರುಗಳು ಜಾಸ್ತಿ, ಆರೋಪಗಳು ಅಪವಾದಗಳು ಜಾಸ್ತಿ, ಶ್ರದ್ಧಾಭಕ್ತಿಯಿಂದ ನಿಯತ್ತಾಗಿರೋರಿಗೆ ಭಾಳಷ್ಟು ತೊಂದರೆಗಳು ಕೊಡ್ತಾನೆ ಕಲಿ. ಅದೇ ಮೋಸ ಮಾಡೋರಿಗೆ ಕಾರು ಬಂಗ್ಲೆ, ಕದಿಯೋರಿಗೆ, ಕೊಲೆಗಾರರಿಗೆ, ಮೋಸಗಾರರಿಗೆ, ದರೋಡೆಗಾರರಿಗೆ, ಅವ್ರಿಗೆಲ್ಲ ಯಾವ ರೋಗ ಎಲ್ಲ ಯಾವುದೆಲ್ಲ ಭಾಳ ಆರಾಮಾಗಿ ಚೆನ್ನಾಗಿರ್ತಾರೆ. ದಾನ ಮಾಡೋರಿಗೆ, ಪೂಜೆ ಮಾಡೋರಿಗೆ, ಯಾತ್ರೆ ಮಾಡೋರಿಗೆ ಒಳ್ಳೆ ಶ್ರದ್ಧಾಭಕ್ತಿಯಿಂದ ಜೀವನ ಮಾಡಿಕೊಂಡು ಇನ್ನೊಬ್ರಿಗೆ ನೋವು ಕೊಡಬಾರ್ದು, ಇನ್ನೊಬ್ಬರ ಜೀವನದಲ್ಲಿ ನಾವು ತೊಂದರೆ ಮಾಡಬಾರ್ದು ಅನ್ನೋ ಭಕ್ತಿ ಪ್ರೀತಿಯಿಂದ ನಡೆಯುವಂಥವ್ರಿಗೆ ತುಂಬ ತೊಂದರೆಗಳು ಕೊಡ್ತಾನೆ ಭಗವಂತ. ಇದು ಕಲಿಯುಗದ ಒಂದು ವಿಶೇಷತೆ ಅಂತ ನಾನು ಅಂತೀನಿ. ಕಲಿಯುಗದ ಪ್ರಥಮ ಪಾದದಲ್ಲೇ ಬಹಳ ಭಯಭಕ್ತಿಯಿಂದ ಧರ್ಮವನ್ನು ಪಾಲನೆ ಮಾಡೋರಿಗೆ ಜೈಲು ಕಲಿಸ್ಬಿಡ್ತಾನೆ. ಅದೇ ಕೊಲೆ ಮಾಡಿದವನು ಬೇಲೆ ಸಿಗುತ್ತೆ, ಮೋಸ ಮಾಡಿರೋನು ಕದ್ದಿರೋಂಗೆ ಅವೆಲ್ಲ ಶಿಕ್ಷೆ ಇಲ್ಲ, ಏನೂ ಮಾಡಿಲ್ಲದೆ ಇರೋಂಥ ತಪ್ಪು ಮಾಡಿದಂಥ ಆರೋಪಿಗಳನ್ನ ತೊಗೊಂಡೋಗ್ಬಿಟ್ಟು ಒಳಗೆ ಹಾಕ್ಬಿಟ್ಟು ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಬರೋಂಗೆ ಮಾಡಿಬಿಡ್ತಾರೆ. ಈ ಒಂದು ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ತಾನು ತಪ್ಪು ಮಾಡಿರ್ಬೋದು, ನಿಜ ಅವನು ತಪ್ಪು ಮಾಡೋದಕ್ಕೆ ಜೈಲು ಶಿಕ್ಷೆ ಆಗಿದೆ, ಅವನಿಗೆ ಪ್ರಾಯಶ್ಚಿತ್ತ ಆಯಿತು ಅಂದರೆ ಅವನ ಬಿಡುಗಡೆ ಮಾಡಿಸ್ಬೇಕು ಅಂದರೆ ಭಾಳ ಕಷ್ಟ ಆಗುತ್ತೆ. ಅವ್ನು ಪ್ರಾಯಶ್ಚಿತ್ತ ಮಾಡ್ಕೊಂಡ, ನಾನು ಕದ್ದುಬಿಟ್ಟೆ, ನಾನು ಕೊಲೆ ಮಾಡಿದ್ದು ತಪ್ಪಾಯಿತು ತಪ್ಪಾಯಿತು ಅಂತ ಹತ್ತು ಸಲ ಹೇಳಿದ್ರು ಬಿಡುಗಡೆ ಆಗಲ್ಲ, ಅಥವಾ ಏನೂ ತಪ್ಪು ಮಾಡಿಲ್ಲ ಅವನು, ಯಾವುದೋ ಒಂದು ಸುಳ್ಳು ನೆಪದಲ್ಲಿ ಅವನು ಜೈಲಿಗೆ ಹೋಗ್ಬಿಟ್ಟಿರ್ತಾನೆ. ಸಣ್ಣ ರೀಸನ್ನಲ್ಲಿ ಯಾವುದೋ ಒಂದು ಸುಳ್ಳು ಸಾಕ್ಷಿ ಆಧಾರದ ಮೇಲೆ ಅವನು ಹೋಗ್ಬಿಡ್ತಾನೆ. ಆ ಥರ ಇದ್ದಂಥ ಕೇಸ್ಗಳಲ್ಲಿ ಒಂದು ತಪ್ಪು ಮಾಡಿ ಜೈಲಿಗೆ ಹೋಗಿದ್ದಾನೆ, ಏನೂ ತಪ್ಪು ಮಾಡಿಲ್ಲ ಜೈಲಲ್ಲಿದ್ದಾನೆ. ಈ ಥರ ಇರುವಂಥ ಕೇಸ್ನಲ್ಲಿ ನಾನು ಇವತ್ತು ತೋರಿಸೋ ಒಂದು ಯಂತ್ರ ಪ್ರಯೋಗ ಏನಾದರೂ ಮಾಡಿದ್ದೇ ಆದರೆ, ತಂತ್ರ ಪ್ರಯೋಗ ಫಾಲೋ ಮಾಡಿದ್ದೇ ಆದರೆ ಅತಿ ಶೀಘ್ರದಲ್ಲೇ ಅವನು ಬಿಡುಗಡೆ ಆಗೋ ಚಾನ್ಸಸ್ ಉಂಟು. ಹೆಂಗಾಗ್ಬಿಡ್ತಾನೆ, ಒಬ್ಬ ಕೊಲೆಗಾರ ಕೊಲೆ ಮಾಡಿದ್ದು ಒಪ್ಕೊಂಡ ಮೇಲೆ ಅವನು ಹೆಂಗೆ ಬಿಡುಗಡೆ ಆಗ್ತಾನೆ, ಏನೂ ತಪ್ಪು ಮಾಡಿಲ್ಲ ಅವನು ತಪ್ಪು ಅಂತ ಒಪ್ಕೊಂಡು ಒಳಗೆ ಹೋಗಿದ ಮೇಲೆ ಅವನು ಹೆಂಗೆ ಬಿಡುಗಡೆ ಆಗಿಬಿಡ್ತಾನೆ ಅನ್ನೋ ಒಂದು ಅಷ್ಟು ಪ್ರಶ್ನೆ ಬರ್ತದೆ. ಶಾಸ್ತ್ರದ ಮುಂದೆ, ದೈವಶಕ್ತಿ ಮುಂದೆ ಎಲ್ಲವೂ ಜೀರೋ.
ಒಬ್ಬ ವ್ಯಕ್ತಿ ನಿಷ್ಠಾವಂತ ಶ್ರದ್ಧಾವಂತ ಭಕ್ತಿ ಭಾವನೆಗಳಿಂದ ಜೀವನ ನಡೆಸುವಂಥವನಿಗೆ ಭಗವಂತ ಯಾವ ರೂಪದಲ್ಲೂ ಕಾಪಾಡ್ತಾನೆ. ಅದು ಮುದ್ರೆ ಮೂಲಕ ಇರ್ಬೋದು, ಮಂತ್ರಗಳ ಮೂಲಕನೇ ಇರ್ಬೋದು, ಯಂತ್ರ ಮೂಲಕ ತಂತ್ರ ಮೂಲಕನೇ ಇರ್ಬೋದು. ಒಬ್ಬ ಮಹಾಪಾಪಿಷ್ಠನಿಗೆ ಅವನ ಹೆಸರು ಎಂಥ ಹೋಮ ಮಾಡಿದ್ರು ಕೂಡ ಅವನಿಗೆ ಬಿಡುಗಡೆ ಆಗೋಕ್ಕೆ ಸಾಧ್ಯ ಇಲ್ಲ, ಅವನಿಗೆ ಕ್ಷಮಿಸೋದಿಲ್ಲ. ಭಗವಂತನ ಗೊತ್ತು ಇವ್ನು ಮಾಡಿರೋ ಮಹಾಪಾಪ ಅಂತೇಳಿ. ನಾನು ಇನ್ನೋಸೆಂಟ್ಸ್ ಯಾರಿದ್ದಾರೋ ಅವ್ರ ತಪ್ಪು ಅರಿವಾಗಿ ಅವ್ರ ತಪ್ಪಿಗೆ ತಾವು ಪ್ರಾಶಸ್ತ್ಯ ಮನಸ್ಸಲ್ಲೇ ಮಾಡಿಕೊಂಡು ಇನ್ಮೇಲೆ ಈ ತಪ್ಪು ಮಾಡಲ್ಲ ಅನ್ನೋ ಭಾವನೆ ಏನಾದ್ರು ಬಂದು ಭಗವಂತನಿಗೆ ಶರಣಾದರೆ ಮಾತ್ರ ಇವತ್ತು ನಾ ತೋರಿಸೋ ಒಂದು ಯಂತ್ರ ತಂತ್ರ ವರ್ಕ್ ಆಗುತ್ತೆ. ತಪ್ಪು ಮಾಡಿದ್ದು ಕೂಡ ಏ ನಾನು ಯಾಕೆ ಕೈ ಮುಗಿಬೇಕು, ನಾನು ಯಾಕೆ ಮಾಡಬೇಕು, ಈ ಕೊಲೆ ಇಲ್ಲ ಇನ್ನೊಂದು ಹತ್ತು ಕೊಲೆ ಮಾಡ್ತೀನಪ್ಪ, ಅಯ್ಯೋ ಅದಕ್ಕೇನಂತೆ ನಾನು ಕಾಲು ಕಟ್ಟಲ್ಲ, ನಾನು ಯಾವ ಕೈ ಮುಗಿಯಲ್ಲ, ಯಾರೂ ಬೇಡ ಅನ್ನೋರಿಗೆ ಈ ಯಂತ್ರ ತಂತ್ರ ವರ್ಕೌಟ್ ಆಗಲ್ಲ. ಆದ್ದರಿಂದ ಈ ಒಂದು ಕಾರಾಗೃಹದಲ್ಲಿ ಜೈಲಲ್ಲಿ ಯಾರು ವಾಸ ಮಾಡ್ತಿದ್ದಾರೋ ಅವರು ಜೈಲಲ್ಲಿ ಕೂತ್ಕೊಂಡು ನೋಡೋಕ್ಕಾದರೆ ಈ ಕಾರ್ಯಕ್ರಮ ನೋಡಿ ಈ ಪ್ರಯೋಗ ಅಲ್ಲೇ ಮಾಡ್ಬೋದು. ಮಾಡೋಕ್ಕಾಗಲಿಲ್ಲ ಅಂದರೆ ಜೈಲಲ್ಲಿ ಇದರಲ್ಲ ಆ ವ್ಯಕ್ತಿಯ ಸಂಬಂಧಿಕರು ಯಾರಾದರೂ ಈ ಒಂದು ತಂತ್ರ ಪ್ರಯೋಗ ಯಂತ್ರ ಪ್ರಯೋಗ ಮಾಡಿದ್ದೇ ಆದರೆ ಅತಿ ಶೀಘ್ರದಲ್ಲೇ ಅವನಿಗೆ ಬೇಲ್ ಸಿಗ್ಬೋದು ಅಥವಾ ನಿರಪರಾಧಿ ಅಂತೇಳಿ ಬಿಡುಗಡೆ ಆಗ್ಬೋದು. ಅಕಸ್ಮಾತ್ ಅವನಿಗೇನೂ ಇಲ್ಲ ಅಂದರೆ ಬೇಲ್ ಸಿಕ್ಕಾದರೂ ಒಂದು ಸ್ವಲ್ಪ ದಿವಸ ಹೋರಾಟ ಮಾಡಿ ನಾನು ಈ ಅಪರಾಧದಿಂದ ಮುಕ್ತನಾಗಿದ್ದೀನಿ ಅನ್ನೋ ಒಂದು ಸಾಮರ್ಥ್ಯತೆಯನ್ನು ಬೆಳೆಸ್ಕೋಬೋದು. ಇಲ್ಲಿ ಜೈಲಿಂದ ಬಂದ ಮೇಲೆ ಅವನು ಕೋರ್ಟ್ ಕೇಸ್ ಅಟೆಂಡ್ ಆಗಿ ಮಾಡ್ತಾನೋ ಬಿಡ್ತಾನೋ ಅದು ಬೇರೆ ಪ್ರಶ್ನೆ. ಈಗ ತಾತ್ಕಾಲಿಕವಾಗಿ ಜೈಲಿಂದ ಹೊರಗೆ ಬರಬೇಕು ಅಷ್ಟೇ ಈ ನಾನು ಹೇಳೋದು. ಒಬ್ಬ ವ್ಯಕ್ತಿ ಸುಳ್ಳು ಆರೋಪದಲ್ಲಿ ಒಳಗೋಗಿದ್ದಾನೆ ಅಥವಾ ಯಾರೋ ಬೇಕು ಅಂತ ಅವನಮೇಲೆ ಆರೋಪ ಮಾಡಿ ಒಳಗೆ ಕಳಿಸಿರ್ಬೋದು. ಇದನ್ನು ಹೊರಗೆ ಬರಬೇಕು ಅಂದರೆ ತಕ್ಷಣ ಬೀಸೋದೊಡ್ಡ ರೇಟ್ ತಪ್ಪಿಸ್ಕೋಬೇಕು ಅನ್ನೋ ಜೈಲಿಂದ ಹೊರಗೆ ಬರಬೇಕು. ಬಂದು ಅವ್ನು ಪ್ರೂವ್ ಮಾಡಿ ತೋರಿಸ್ಬೇಕು ನಾನು ಅಪರಾಧಿ ಅಲ್ಲ, ನಾನು ಈ ತಪ್ಪು ಮಾಡಿಲ್ಲ ಅನ್ನೋದನ್ನು ಅವ್ನು ತೋರಿಸ್ಕೋಬೇಕು. ಅದರಿಂದ ಜೈಲಲ್ಲಿದ್ದವ್ರು ಸಡನ್ ಹೊರಗೆ ಬರಬೇಕು ಅಂದರೆ ಈ ಯಂತ್ರವನ್ನು ಮಾಡಬೇಕು, ತಂತ್ರ ಪ್ರಯೋಗ ಮಾಡಬೇಕು. ಸರಿ ಗುರುಜಿ, ಈ ಬಗ್ಗೆ ಮಾತಾಡೋಣ. ವೀಕ್ಷಕರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವು ಹೇಳ್ತಾ ಇದ್ರಿ ನಿರಪರಾಧಿಗಳು ಜೈಲು ಶಿಕ್ಷೆಗೆ ಒಳಗಾಗಿರ್ತಾರೆ, ಇಂಥ ಸಂದರ್ಭದಲ್ಲಿ ಪ್ರಾಯಶ್ಚಿತ್ತ ಪಟ್ಟು ದೇವರಿಗೆ ಶರಣಾದಂತಹ ಸಂದರ್ಭದಲ್ಲಿ ಈ ತಂತ್ರವನ್ನು ಮಾಡಿದರೆ ಅದರಿಂದ ಮುಕ್ತಿಯನ್ನು ಹೊಂದ್ಬೋದು ಅನ್ನುವಂಥದ್ದು. ಇದೊಂದು ಪ್ರಶ್ನೆ, ಆದರೆ ಇದಕ್ಕಿರುವಂಥ ಪರಿಹಾರದ ಬಗ್ಗೆ ಮತ್ತೆ ಮಾತಾಡೋಣ. ಆದರೆ ಅದಕ್ಕೂ ಮುಂಚೆ ಈ ರೀತಿಯೆಲ್ಲ ಆಗೋದು ಯಾಕೆ ಗುರುಜಿ? ಅಂದರೆ ಅವರು ಸತ್ಯ ಮಾರ್ಗದಲ್ಲೇ ನಡೀತಾ ಇರ್ತಾರೆ, ಯಾವುದೇ ರೀತಿಯಾದಂಥ ತಪ್ಪನ್ನು ಅಪರಾಧವನ್ನು ಮಾಡಿರೋದಿಲ್ಲ, ಆದರೂ ಕೆಲವೊಂದು ಕೇಸಲ್ಲಿ ಸಿಕ್ಕಾಕೊಳ್ತಾರೆ, ಯಾಕೆ ಹೀಗಾಗ್ಬೋದು ಅಂತ. ಬಹಳ ಒಳ್ಳೆ ಕ್ವಶನ್ ಕೇಳಿದ್ರಿ. ನೋಡಿ, ಒಬ್ಬ ನಿಷ್ಠಾವಂತ ಸತ್ಯವಂತ ಧರ್ಮ ಪಾಲನೆ ಮಾಡುವಂಥವನು ದೈವ ಸಂಭಕ್ತ ಅವನು ಜೈಲಿಗೆ ಹೋಗ್ಬಿಡ್ತಾನೆ. ಅವನ ಅಕೌಂಟಲ್ಲಿ ಈ ಜನ್ಮದಲ್ಲಿ ಪೂಜೆ ಪುರಸ್ಕಾರ ಮಾಡಿರ್ತಾನೆ, ಆದರೆ ಅವನು ಓದ್ ಜನ್ಮದಲ್ಲಿ ಅವನ ಅಕೌಂಟಲ್ಲಿ ನಾಲ್ಕು ದೋಷಗಳು ಏನಾರಿದ್ದೋ ಒಬ್ಬ ಜೈಲಿಗೆ ಹೋಗ್ತಾನೆ. ಓಕೆ, ಒಂದನೇದು ತಂದೆ ತಾಯಿಗಳನ್ನು ಹೀಯಾಳಿಸಿದರೆ ಹಿಂಸೆ ಕೊಟ್ಟಿದ್ರೆ ಕಾರಾಗೃಹಕ್ಕೆ ವಾಸಕ್ಕೆ ಹೋಗ್ತಾನೆ, ಶನಿ ಕಳಿಸ್ತಾನೆ. ಶನಿ ಕಾರಾಗೃಹವಾಸ ಅಧಿಪತಿ, ಶನಿ ದಶೆ ಬಂದಾಗ ಅವನು ಹೋಗ್ಬಿಡ್ತಾನೆ. ತಂದೆ ತಾಯಿಗಳನ್ನ ತೊಂದರೆ ಕೊಟ್ಟಿದ್ರೆ, ಹೀಯಾಳಿಸಿದ್ರೆ ಅಥವಾ ಮಾನಸಿಕ ದೈಹಿಕವಾಗಿ ಹಿಂಸೆ ಕೊಟ್ಟರೆ ಜೈಲಿಗೆ ಕಳಿಸ್ಬಿಟ್ಟು ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಡಿಸ್ತಾನೆ. ಒಂದು ಚೋರ ಕೃತ್ಯ ಏನಾದ್ರು ಮಾಡಿದರೆ, ಅಪರಾಧಗಳು ಓ ಜಮದಲ್ಲಿ ಏನಾದ್ರು ಕದ್ದಿದ್ದರೆ ಆ ಜಮದಲ್ಲಿ ಅವನು ಶಿಕ್ಷೆ ಆಗಿರೋದಿಲ್ಲ. ಈ ಜಮದಲ್ಲಿ ಅವನು ಹುಟ್ಟಿದ ಮೇಲೆ ಆ ಏಜ್ಗೆ ನಾನು 40ನೇ ವಯಸ್ಸಲ್ಲಿ ಕದ್ದಿದ್ದರೆ ಈ ಜಮದ 40ಕ್ಕೆ ನಾನು ಜೈಲಿಗೆ ಹೋಗ್ತೀನಿ. ಇದು ಮಾಡಿಸೋರು ಯಾರು? ಶನಿ ಮತ್ತು ಗುರು. ಮತ್ತು ಇನ್ನೊಂದು, ಗುರುವಿಗೆ ಮೋಸ ಮಾಡಿದರೆ, ಗುರುವಿಗೆ ದ್ರೋಹ ಮಾಡಿದರೆ, ಗುರುವಿನ ನಿಂದನೆ ಮಾಡಿದರೆ ಶನಿ ಗುರು ಇಬ್ಬರು ಅವನ ಜೊತೆ ಸೇರಿಸ್ಬಿಟ್ಟು ಅವನು ಜೈಲಿಗೆ ಹಾಕಿಸ್ಬಿಡ್ತಾನೆ. ಯಾವ್ದಾದ್ರು ಒಂದು ನೆಪ ಬೇಕು, ಕಾಯ್ತಾ ಇರ್ತಾನೆ. ನಾನು ಓದ್ ಜಮ 30ನೇ ವಯಸ್ಸಿನೋ 25ನೇ ವಯಸ್ಸಿನೋ ನಾನು ಅಯ್ಯೋ ಅನಿಸಿದರೆ ಈ ಜಮದಲ್ಲಿ ಆ ಏಜ್ ಬರೋರು ಕಾಯ್ತಾ ಇರ್ತಾನೆ. ಶನಿ ಗುರು ನೀಚನ ಆದ ತಕ್ಷಣ ತೊಗೊಂಡು ಜೈಲಿಗೆ ಹಾಕಿಸ್ಬಿಡ್ತಾರೆ. ಹಣ ಇದೆ, ಜನಬಲ ಇದೆ, ಎಲ್ಲ ಇದ್ದು ಕೂಡ ಜೈಲಿಗೆ ಹೋಗ್ಬಿಡ್ತಾನೆ ಅವನು. ನಮ್ಮ ಎಷ್ಟೋ ಜನ ರಾಜಕಾರಣಿಗಳು, ಮಂತ್ರಿಗಳು ಕಳೆದ ಒಂದು 2-3 ವರ್ಷದಿಂದ ಎಷ್ಟೋ ಜನ ಮಂತ್ರಿಗಳು ದುಡ್ಡಿದ್ದು ಪವರ್ ಇದ್ದು ಎಲ್ಲ ಇದ್ದು ಕೂಡ ಜೈಲಿಗೆ ಹೋಗ್ಬಿಟ್ರು. ಹೌದು, ಅವ್ರ ಹಣ ಏನು ಕಾಪಾಡಲಿಲ್ಲ, ಅವ್ರ ಅಧಿಕಾರ ಕಾಪಾಡಲಿಲ್ಲ, ಅವ್ರ ಜನಬಲ ಕಾಪಾಡಲಿಲ್ಲ. ಗುರು ಶನಿ ನೀಚನ ಆದಾಗ ಜೈಲು ಕಾರಾಗೃಹ ವಾಸಕ್ಕೋಯ್ತು. ನಾಲ್ಕನೇದು, ಯಾವುದಾದ್ರು ಒಂದು ಸ್ತ್ರೀಗೆ ಸಂಬಂಧಪಟ್ಟಂಥ ದೋಷಗಳು ಬಂದರೆ, ಅದು ಮಾನಹತ್ಯೆ ಆಗಿರ್ಬೋದು, ಮಾನಹೀನ ಶೀಲಭಂಗ ಆಗಿರ್ಬೋದು, ಅಂದರೆ ರೇಪ್ ಮಾಡಿರ್ಬೋದು, ಯಾವುದಾದ್ರು ಓದ್ ಜಮ್ದಲ್ಲಿ ಮಾಡಿದರೆ
ಅಲ್ಲೂ ಕೂಡ ಎಸ್ಕೇಪ್ ಆಗಿದ್ರೆ ಓ ಜಮದಲ್ಲಿ ಈ ಜಮದಲ್ಲಿ ಅದೇ ಪ್ರಸಂಗನ ಸೃಷ್ಟಿ ಮಾಡಿ ಅದನ್ನು ತಗೊಂಡು ಒಳಗಾಕಿಸ್ಬಿಡ್ತಾನೆ ಭಗವಂತ. ಈ ನಾಲ್ಕು ತತ್ವಗಳ ಮೇಲೆ ಜೈಲಿಗೆ ಹೋಗೋ ಸಾಧ್ಯತೆ ಉಂಟು ನನ್ನ ಅನುಭವದ ಮೇಲೆ, ನನ್ನ ಒಂದು ವಿಶ್ಲೇಷಣೆ ಮೇಲೆ, ನನ್ನ ರಿಸರ್ಚ್ ಮೇಲೆ, ಸಂಶೋಧನೆ ಮೇಲೆ. ಅದರಿಂದ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದರೆ ನೆಕ್ಸ್ಟ್ ಬರ್ತ್ಗಂತೂ ಜೈಲಿಗೆ ಹೋಗೋದಂತೂ ಗ್ಯಾರಂಟಿ. ಭಗವಂತ ಆ ರೂಪದಲ್ಲಿ ಪನಿಷ್ಮೆಂಟ್ ಮಾಡ್ತಾನೆ. ತಂದೆ ತಾಯಿ ಸುಖವಾಗಿ ಸಾಕಿ ಬೆಳೆಸ್ತಾರೆ, ಅಲ್ಲಿ ಜೈಲಲ್ಲಿ ಕೂರಿಸ್ಬಿಟ್ಟು ಅವ್ರು ಜೈಲಲ್ಲಿ ಹೇಳೋ ಕೆಲಸ ಎಲ್ಲ ಮಾಡಿಕೊಂಡು ಗಾರ್ಡನಿಂಗ್ ಮಾಡಬೇಕು, ಟಾಯ್ಲೆಟ್ ಕ್ಲೀನ್ ಮಾಡಬೇಕು, ಜೈಲಲ್ಲೆಲ್ಲ ಗೊತ್ತಲ್ಲ ಹೆಂಗೆ ಕೆಲಸ ಕೊಡ್ತಾರೆ ಅಂತ, ಅದೆಲ್ಲ ಮಾಡಿಸ್ತಾನೆ. ಅದರಿಂದ ವೀಕ್ಷಕರೇ ನಮ್ಮ ತಂದೆ ತಾಯಿನ ಇರುವಾಗ ಚೆನ್ನಾಗಿ ನೋಡ್ಕೊಳ್ಳಿಲ್ಲ ಅಂದರೆ ಈ ಜಮದಲ್ಲಿ ಎಸ್ಕೇಪ್ ಆಗಿಬಿಡ್ತೀರಿ, ನೆಕ್ಸ್ಟ್ ಬರ್ತಿಗೆ ಜೈಲಿಗೆ ಹೋಗೋದಂತ ಸಾಧ್ಯತೆ ಇದೆ. ಗುರು ನಿಂದನಾ ದೋಷ, ಗುರು ನಿಂದನೆ ಮಾಡಿದರೆ, ಅವ್ರ ಬಗ್ಗೆ ಕೆಟ್ಟ ಮಾತಾಡಿದರೆ, ಅವ್ರ ಅಪಪ್ರಚಾರ ಮಾಡಿದರೆ, ಯಾರು ನಿಮ್ಗೆ ಗೊತ್ತಿಲ್ಲದನ್ನು ಗೊತ್ತು ಮಾಡ್ತಾರೋ ಅವನು ಗುರು, ಗೊತ್ತಿರೋ ವಿಷಯನ ಹೇಳ್ಕೊಡೋ ಅಂತ ಗುರು, ಅಂಥ ಗುರು ಬಗ್ಗೆ ನೀವು ಅಪಪ್ರಚಾರ ಮಾಡಿ ನಿಂದನೆ ಮಾಡಿದರೆ ಆ ಶಿಕ್ಷೆ ಗೊತ್ತಾ, ಗುರು ಶನಿ ಎರಡು ನೀಚ ಸ್ಥಾನದಲ್ಲಿದ್ದಾಗ ಜೈಲಿಗೆ ಕಳಿಸ್ತಾನೆ ಅಂತ ಹೇಳಿದಾಗಲೇ. ಮೂರನೇದು ಚೋರಕೃತ್ಯ, ಅಪಹರಣ ಮಾಡಿದರೆ, ಸ್ತ್ರೀ ಅಪಹರಣ, ಪುಸ್ತಕ ಅಪಹರಣ, ಪಾದರಕ್ಷಾಪಹರಣ, ಧಾನ್ಯ ಅಪಹರಣ, ಎಂತೆಂಥ ವಜ್ರ ಲೋಹ ಇಂಥ ಅಪಹರಣಗಳ ದೋಷ ಮಾಡಿದರೆ ಈ ಜನದಲ್ಲಿ ನಾವು ಅದು ಎಸ್ಕೇಪ್ ಮಾಡಿಬಿಡ್ತೀವಿ. ಏನೋ ಸುಳ್ಳು ಹೇಳಿ, ಏನೋ ಮಾಡಿ ದಬ್ಬಾಯಿಸಿ ಬೆದರಿಕೆ ಮಾಡಿ ಹಣ ಕೊಟ್ಟು ಇನ್ಫ್ಲುಯೆನ್ಸ್ ಮಾಡಿ ಎಸ್ಕೇಪ್ ಆಗಿಬಿಟ್ರೆ ಆ ಕರ್ಮಕ್ಕೆ ಪನಿಷ್ಮೆಂಟು ನೆಕ್ಸ್ಟ್ ಬರ್ತ್ ರಿಸರ್ವ್ ಮಾಡಿಬಿಡ್ತಾನೆ ಭಗವಂತ. ಆ ಏಜ್ ಕರೆಕ್ಟಾಗಿ ಬಂದಾಗ ಗುರು ಶನಿ ಪ್ರಭಾವದಿಂದ ಹೋಗ್ತಾರೆ. ಅದರಿಂದ ನಾವು ಪ್ರತಿಯೊಂದರಲ್ಲೂ ಕೂಡ ಈ ಜನ ಪೂಜೆ ಪುರಸ್ಕಾರ, ಸಾರಿಗ್ರಾಮ ಪೂಜೆ ಮಾಡಿದ್ದಾಯಿತು, ವೇದ ಹೇಳಿದ್ದಾಯಿತು, ಜಾತ್ರೆ ಯಾತ್ರೆ ಎಲ್ಲ ಹೋಮ ಹವನಗಳು ಮಾಡಿ ಕೊನೆಗೆ ಜೈಲಿಗೆ ಹೋಗ್ಬಿಡ್ತೀವಿ. ಎಲ್ಲ ಪೂಜೆ ಪುರಸ್ಕಾರ ಮಾಡಿದ್ದು ಜೈಲಿಗೆ ಹೋದ ಅಂದರೆ ಓ ಜಮದ ಋಣದಿಂದ ಹೋಗಿದ್ದೆ, ಈ ಜಮ ಹೋಮ ಫಲದಿಂದ ಅಲ್ಲ. ದೊಡ್ಡ ಅಧಿಕಾರಿಗಳು, ದೊಡ್ಡ ದೊಡ್ಡವರೆಲ್ಲ ಇವತ್ತು ಜೈಲಲ್ಲಿ ಹೋಗಿ ಸೇರ್ಕೊಂಡಿದ್ದಾರೆ. ಎಷ್ಟೋ ಜನ ಜಡ್ಜಸ್ಸು ಜೈಲಲ್ಲಿದ್ದಾರೆ. ಕಾರಣ ಓ ಜನ್ಮದ ಒಂದು ಕರ್ಮದಿಂದ. ಮಂತ್ರಿಗಳು, ಬಹಳಷ್ಟು ಜನ ಜೈಲಿಗೆ ಹೋಗಿ ಬಂದಿದ್ದಾರೆ. ಇದೆಲ್ಲ ನೋಡಿದಾಗ ಅವರು ಈ ಜನ್ಮದಲ್ಲಿ ಒಳ್ಳೇದು ಮಾಡ್ತಿರ್ಬೋದು, ಮಾಡಿರ್ಬೋದು, ಆದರೆ ಓ ಜನ್ಮದ ಕರ್ಮದ ಅನುಸಾರವಾಗಿ ಈಗ ಅವರು ಅನುಭವಿಸೋಕೆ. ಏಕೆಂದರೆ ಪ್ರತಿಯೊಂದು ಆತ್ಮ, ಹೆಣ್ಣಾಗಲಿ ಗಂಡಾಗಲಿ, ಈ ಜನ್ಮದಲ್ಲಿ ಯಾಕೆ ಹುಟ್ಟಿದ್ದೀವಿ ಅಂದರೆ ನಮ್ಮ ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಕರ್ಮಗಳ ಬ್ಯಾಲೆನ್ಸನ್ನು ತೀರಿಸ್ಲಿಕ್ಕೆ ಈ ಜನ್ಮದಲ್ಲಿ ಹುಟ್ಟಿದ್ದೀವಿ. ಯಾರದೋ ಮನೆಯಲ್ಲಿ ಅಪ್ಪನಾಗಿ, ಅಮ್ಮನಾಗಿ, ಅಣ್ಣನಾಗಿ, ಅಕ್ಕನಾಗಿ, ತಮ್ಮನಾಗಿ, ವಾಚ್ಮ್ಯಾನ್ ಆಗೋ, ಫ್ರೆಂಡ್ ಆಗೋ, ಮಿನಿಸ್ಟರ್ ಆಗೋ, ಎಮ್ ಎಲ್ ಎ ಆಗೋ, ನಾವು ಹುಟ್ಟುಬಿಟ್ಟು ಕರ್ಮ ನಡೆಸೋಕ್ಕೆ ಒಂದು ನೆಪ ಬೇಕಷ್ಟೇ. ಅವ್ನು ಲಾಯರ್ ಆಗಿರ್ಬೋದು, ಡಾಕ್ಟರ್ ಆಗಿರ್ಬೋದು, ಇಂಜಿನಿಯರೇ ಆಗಿರ್ಬೋದು, ಸ್ಪೋರ್ಟ್ಸ್ಮನ್ನೇ ಆಗಿರ್ಬೋದು, ಆರ್ಟಿಸ್ಟೇ ಆಗಿರ್ಬೋದು, ಏನೇ ಆಗಿರ್ಬೋದು, ಅದನ್ನು ನಡೆಸೋಕ್ಕೆ ಒಂದು ಹುದ್ದೆ, ಆ ಕರ್ಮ ನಡೆಸೋಕ್ಕೋಸ್ಕರ ನಾವು ರೀಬರ್ತ್ ಆಗಿಬಿಟ್ಟಿರ್ತೀವಿ. ಅದರಿಂದ ಈ ಬರ್ತಲ್ಲಾದರೂ ನಾವು ಕೈಕಾಲು ಚೆನ್ನಾಗಿದ್ದಾಗ ಆ ಕರ್ಮನ ತೀರಿಸ್ಕೊಂಡು ಸತ್ತೋಗಬೇಕು. ಎಸ್ಕೇಪ್ ಆಗಿಬಿಟ್ರು ಅಂದರೆ ಆ ಕರ್ಮ ಮತ್ತೆ ಅಕ್ಯುಮುಲೇಟ್ ಆಗುತ್ತೆ, ಡಬಲ್ ಆಗಿ ನೆಕ್ಸ್ಟ್ ಬರ್ತ್ಗೆ ಇನ್ನು ಎಲ್ಲಿ ಹುಡ್ತೀವೋ, ಅಮೇರಿಕಾದಲ್ಲಿ ಹುಡ್ಬೋದು, ಲಂಡನಲ್ಲೇ ಇರ್ಬೋದು, ಸಿಂಗಾಪುರಲ್ಲೇ ಇರ್ಬೋದು, ಜರ್ಮನಿ ಎಲ್ಲಿಟ್ರು ಕೂಡ ಆ ಕರ್ಮನ ಎಸ್ಕೇಪ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಜೀರೋ ಮಾಡೋಕ್ಕೆ ಸಾಧ್ಯ ಇಲ್ಲ, ಎರೈಸ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ರೂಪಾಯಿ ಕದ್ದ್ರದಾದ್ರೂ ನೆಕ್ಸ್ಟ್ ಬರ್ತಲ್ಲಿ ಆ ಒಂದು ರೂಪಾಯಿ ತೀರ್ಸೋಕ್ಕಾದ್ರೆ ಆ ಮನೇಲಿ ಹುಡ್ಬೇಕು, ಮಗನಾಗೋ ಮಗಳಾಗೋ. ಒಂದು ರೂಪಾಯಿ ಋಣ ಮುಗಿದ ತಕ್ಷಣ ಅಲ್ಪಾಯುಷ್ನ ಸತ್ತೋಗ್ಬಿಡ್ತಾನೆ, ಚಿಕ್ಕ ವಯಸ್ಕ ಸತ್ತೋಗ್ಬಿಟ್ಟ ಅಂತೀವಿ. ಅವನ ಆಯಸ್ಸಿತ್ತು, ಋಣ ತೀರ್ಸೋಕ್ಕೆ ಬಂದ ಹೋದ. ಹಾಗೆ ಈ ಋಣ ಏನಿದೆಯೋ ಅದು ನಮಗೆ ಬೆನ್ನಿಂದ ಕಾಡ್ತಿರ್ತದೆ. ಆ ಋಣಕ್ಕೋಸ್ಕರ ಜನ್ಮ, ಪುಣ್ಯಕ್ಕೋಸ್ಕರ ಪುಣ್ಯ ಇತ್ತು ಅಂದರೆ ಮುಕ್ತಿ ಅಥವಾ ಮೋಕ್ಷ, ಋಣ ಇತ್ತು ಅಂದರೆ ರೀಜನ್ಮ ಪುನರ್ಜನ್ಮ ಇರ್ತದೆ. ಈ ಎರಡೂ ಸಿದ್ಧಾಂತಗಳ ಅರಿವಿದ್ದವನೇ ಜ್ಞಾನಿ. ಅರಿವಿಲ್ಲ ಅಂದರೆ ಅವನು ಅಜ್ಞಾನಿಯಾಗಿ ಎಲ್ಲ ಥರ ಮಹಾಪಾಪಗಳನ್ನು ಮಾಡೋಕ್ಕೆ ಶುರು ಮಾಡ್ತಾನೆ. ಅದರಿಂದ ಕಾರಾಗೃಹಕ್ಕೆ ಹೋಗಬೇಕಾದ್ರೆ ನಾಲ್ಕು ರೀಸನ್ಸ್ ಹೇಳಿದ್ದೀನಿ, ನನಗೆ ಗೊತ್ತಿರೋ ಪ್ರಕಾರ ಆ ನಾಲ್ಕು ರೀಸನ್ ಯಾವ್ದಾದ್ರು ಒಂದಿತ್ತು ಅಂದರೆ ಜೈಲಿಗೆ ಹೋಗೋದಂತೂ ಗ್ಯಾರಂಟಿ. ಆದ್ದರಿಂದ ಈ ಜನ್ಮದಲ್ಲಿ ಸುಳ್ಳು ಹೇಳೋದು, ಆಣೆ ಇಡೋದು, ಕದಿಯೋದು ಮಾಡಿದ್ರೆ ನೆಕ್ಸ್ಟ್ ಬರ್ತ್ ಜೈಲಿಗೆ ಹೋಗ್ತಾರೆ. ಓಕೆ ಓಕೆ. ಇದನ್ನೆಲ್ಲ ತಿದ್ದುಪಡಿ ಮಾಡಿಕೊಂಡ್ರೆ ಅವನಿಗೆ ಪರಾಶಿತ ಮಾಡ್ಕೊಂಡಿದ್ದೇ ಆದರೆ ಅವನಿಗೆ ಈ ಶಿಕ್ಷೆ ತಪ್ಪಿಸ್ಬೋದು ಈ ಬರ್ತಲ್ಲಿ. ಇಲ್ಲ ಅಂದರೆ ಏ ಬಿಡ್ರಿ ಏನು ಮಾಡ್ತಾರೆ, ನನಗೆ ಹಣ ಚೆಲ್ಲರೆ ಪೊಲೀಸರಿಗೆ ಲಾಯರ್ಗೆ ಕೊಟ್ಟರೆ ನಾನು ಜೈಲಿಗೆ ಹೋಗೋದು ತಪ್ಪಿಸ್ಕೊಂಬಿಡ್ತೀನಿ ಅಂದರೆ ದುಡ್ಡು ಕೊಟ್ಟು ಇನ್ಫ್ಲುಯೆನ್ಸ್ ಮಾಡಿ ತಪ್ಪಿಸ್ಕೋಬೋದು, ನೆಕ್ಸ್ಟ್ ಬರ್ತ್ ಯಾವುದಲ್ಲೂ ನಮ್ಗೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂದು ನಿದರ್ಶನ. ಸರಿ ಗುರುಜಿ, ಈ ರೀತಿಯಾದಂಥ ಸಮಸ್ಯೆಯಲ್ಲಿ ಸಿಲುಕಿದಂಥವರು ತಂತ್ರ ಭಾಗದಲ್ಲಿ ಯಾವ ರೀತಿಯಾದಂಥ ಪರಿಹಾರವನ್ನು ಇಂಥವರಿಗೆ ತಿಳಿಸ್ಕೊಡ್ತೀರಿ, ಈ ವಿಚಾರವನ್ನು ನಿಮ್ಮಿಂದ ಕೇಳ್ತೀನಿ. ವೀಕ್ಷಕರೇ, ಮುದ್ರಾ ಮೆಡಿಸಿನ್ ಕಾರ್ಯಕ್ರಮ ಮುಂದುವರಿಯುತ್ತೆ ಪುಟ್ಟ ವಿರಾಮದ ನಂತರ. ವಿರ
ವಿರಾಮದ ನಂತರ ಮುದ್ರಾ ಮೆಡಿಸಿನ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಗುರುಜಿ, ನೀವು ಹೇಳ್ತಾ ಇದ್ರಿ ಯಾವುದೇ ಅಪರಾಧ ಮಾಡಿರೋದಿಲ್ಲ, ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಾಕೊಂಡಿರ್ತಾರೆ, ಜೈಲು ಶಿಕ್ಷೆಗೆ ಒಳಗಾಗಿರ್ತಾರೆ, ಅದಕ್ಕೆ ಪೂರ್ವ ಜನ್ಮದಲ್ಲಿ ಯಾವ ಕರ್ಮವನ್ನ ಮಾಡಿದ್ರ ಫಲವಾಗಿ ಈ ಜನ್ಮದಲ್ಲಿ ಅನುಭವಿಸ್ತಿರ್ತಾರೆ, ಈ ರೀತಿಯಾದಂತಹ ಅಪರಾಧ ಕೃತ್ಯವನ್ನ ಮಾಡಿದ್ದಾರೆ ಅನ್ನುವಂತಹ ಜೈಲು ಶಿಕ್ಷೆಯನ್ನ ಅನುಭವಿಸ್ತಾ ಇರ್ತಾರೆ, ಇಂಥವರಿಗೆ ತಂತ್ರ ಭಾಗದಲ್ಲಿ ಪರಿಹಾರವನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರೆ ತಿಳಿಸ್ಕೊಡಿ ಗುರುಜಿ. ನೋಡಿ, ಈ ಥರ ದೋಷದಲ್ಲಿ ನರಳುತ್ತಿರುವಂಥವ್ರಿಗೆ ಒಂದು ಯಂತ್ರ ಪ್ರಯೋಗ ಇದೆ. ಆ ಯಂತ್ರ ಪ್ರಯೋಗ ಏನಂತಂದರೆ ಭಾಳ ಸಿಂಪಲ್ಲು, ಭಾಳ ಪವರ್ಫುಲ್ಲು, ಬೇಗ ನಮಗೆ ಅದನ್ನು ರೆಮಿಡಿ ಸಿಗುತ್ತೆ. ಏನು ಮಾಡಬೇಕು, ಯಾರು ಜೈಲಲ್ಲಿದ್ದವರೋ ಅವರು ಜೈಲಲ್ಲಿ ಇವೆಲ್ಲ ಮಾಡಲಿಕ್ಕಾಗಲ್ಲ, ಯಾಕೆಂದರೆ ಜೈಲಲ್ಲಿ ಇವೆಲ್ಲ ಅವಕಾಶ ಕೊಡಲ್ಲ. ಅದಕ್ಕೆ ಜೈಲಲ್ಲಿರುವಂಥವರು, ತಂದೆ ತಾಯಿಗಳು, ಅಣ್ಣ ತಮ್ಮಂದಿರು, ಅವ್ರ ಹೆಂಡತಿ, ಅಕ್ಕ ತಮ್ಮಂದಿರು, ಯಾರಾದರೂ ಒಬ್ಬರು ಈ ಒಂದು ಯಂತ್ರವನ್ನು ಮಾಡಬೇಕು. ಏನು ಮಾಡಬೇಕು, ಜೈಲಿಗೆ ಹೋಗೋದು ಶನಿ ಮತ್ತು ಗುರುವಿನ ಕಾರಕತ್ವದಿಂದ, ಶನಿ ಮತ್ತು ಗುರು ಕಾರಕತ್ವದಿಂದ ಜೈಲಿಗೆ ಹೋಗ್ತಾನೆ. ಆದ್ದರಿಂದ ಶನಿವಾರ ಅಥವಾ ಗುರುವಾರ ದಿವಸ ಪೂರಿ ಮಾಡ್ಕೋಬೇಕು. ಪೂರಿ ಮಾಡ್ತೀವ, ತಿನ್ನೋ ಪೂರಿ, ಪೂರಿ ಸಾಗು, ಆ ಪೂರಿನ ಮಾಡಬೇಕು. ಪೂರಿ ಮಾಡಿಬಿಟ್ಟು ಗಟ್ಟಿಯಾದ ತುಪ್ಪದಿಂದ ನಾನು ತೋರಿಸೋ ಯಂತ್ರನ ಪೂರಿ ಮೇಲೆ ಚೆನ್ನಾಗಿ ಬರೀಬೇಕು. ಪೂರಿನ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಹಂಗೇನಾಗುತ್ತೆ, ಅದೊಂಥರ ಪೇಪರ್ ಥರ ಆಗುತ್ತೆ ಪೂರಿ. ಅದ್ರ ಮೇಲೆ ತುಪ್ಪದಲ್ಲಿ ನೀಟಾಗಿ ಬರೀಬೇಕು. ಏನು, ಒಂದು ದೊಡ್ಡ ಸ್ಕ್ವೇರ್ ಹಾಕಬೇಕು, ಅದು ಬಾರ್ಡರ್ ಲೈನ್ ಅಂತಾರೆ, ಬೌಂಡ್ರಿ. ಅದರೊಳಗೆ ಗುರುವಿಗೆ ಒಂದು ಸರ್ಕಲ್ ಹಾಕಬೇಕು, ಆಮೇಲೆ ಶನಿಗೆ ಒಂದು ಸರ್ಕಲ್ ಆಗಬೇಕು, ವೃತ್ತ. ಆ ಶನಿ ಸರ್ಕಲಲ್ಲಿ ಯಾರು ಜೈಲಲ್ಲಿದ್ದಾರಲ್ಲ ಅವ್ರ ಹೆಸರು ಬರೀಬೇಕು. ಅವ್ರ ಹೆಸರು ಬರೆದ್ಬಿಟ್ಟು ಸಣ್ಣ ಸರ್ಕಲ್ ಒಳಗಡೆ ಜೈಲಲ್ಲಿರೋರ ಹೆಸರು ಬರಬೇಕು, ಆ ವ್ಯಕ್ತಿ ಅಥವಾ ಆಕೆ ಹೆಸರು ಬರೆದ್ಬಿಟ್ಟು. ಆ ಎರಡನೇ ಸರ್ಕಲ್ ಇದೆಯಲ್ಲ, ಅದರಲ್ಲಿ ಮ್ರೀಂ 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 ಅನ್ನೋ ನಾಲ್ಕು ಬೀಜಾಕ್ಷರ ಮಂತ್ರವನ್ನು ಬರೆದ್ಬಿಟ್ಟು ಆ ಪೂರಿನ ಕೈಲಿಟ್ಕೊಂಡು ಪ್ರಾರ್ಥನೆ ಮಾಡಬೇಕು. ಏನು, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ ಅಂಥೇಳಿ ಆ ಪೂರಿನ ತಟ್ಟೆಲೋ ಅಥವಾ ಹಸ್ತದಲ್ಲಿ ಇಟ್ಕೊಂಡು ನೂರೆಂಟು ಸಲ ಹೇಳಿಬಿಟ್ಟು, ನೋಡಪ್ಪ ಭಗವಂತ ಶನಿದೇವ, ಈ ಒಂದು ಗುರು ಮತ್ತು ಶನಿಗೆ ಪ್ರಾರ್ಥನೆ ಮಾಡಿಬಿಟ್ಟು ಈ ಒಂದು ಪೂರಿನ ನಾನು ಜೈಲಲ್ಲಿ ಹೋಗಿ ತಿನ್ನಿಸ್ತಾ ಇದ್ದೀನಿ, ಬೇಗ ಅವರಿಗೆ ಬಿಡುಗಡೆ ಆಗೋಂಗೆ ಮಾಡಪ್ಪ ಅಂತೇಳಿ ಪ್ರಾರ್ಥನೆ ಮಾಡಿ ಜೈಲಿಗೆ ತೊಗೊಂಡೋಗಿ ಜೈಲಲ್ಲಿರೋ ಹುಡುಗನ ಕರೆದು ಅವ ಆಕೆ ಕರೆದು ಆ ಪೂರಿನ ಹಾಗೆ ತಿನ್ನೋ ಕೊಟ್ಬಿಡ್ಬೇಕು. ತಿನ್ನಿಸ್ಬಿಟ್ಟ ಅಂತಂದರೆ ಬೇಗ ಬೇಲ್ ಸಿಗುತ್ತೆ, ಬೇಗ ಬಿಡುಗಡೆ ಆಗಿಬಿಡ್ತಾರೆ. ಇದು ಎಷ್ಟು ದಿವಸ ಮಾಡಬೇಕು, ಅವನಿಗೆ ಕಡೆ ಪಕ್ಷ ಶನಿ ಅಂದರೆ ಏಳು, ಏಳು ದಿವಸ ಮಾಡಬೇಕು. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ. ಗುರುವಾರ ಮಾಡಿದರೆ ಐದು ಗುರುವಾರ ಮಾಡಬೇಕು, ಐದು ಗುರುವಾರ ಮಾಡಬೇಕು. ಇಲ್ಲ ಕಂಟಿನ್ಯೂಸ್ ಆಗಿ ಏಳು ಶನಿವಾರ ಮಾಡ್ತು ಅಂದರೆ ಯಾವ ರೂಪದಲ್ಲಾದರೂ ಒಂದು ಬಿಡುಗಡೆ ಆಗೋಕ್ಕೆ ಒಂದು ಸೂಚನೆ ಸೃಷ್ಟಿ ಆಗಿಬಿಡುತ್ತೆ. ಅದರಿಂದ ಈ ಗುರು ಶನಿ ವೃತ್ತಗಳು, ಶನಿ ಮತ್ತು ಗುರು ಸುತ್ತಲೂ ದೊಡ್ಡ ಚೌಕಾಕದೊಳಗೆ ಗುರು ಸರ್ಕಲ್ಲು, ಶನಿ ಸರ್ಕಲ್ಲು, ಅದರೊಳಗೆ ಹೆಸರು ಬರೆದು ಅದರಿಂದ ಅದಕ್ಕೆ ಸುತ್ತ ನಾಲ್ಕು ಕಡೆ ಬೀಜಾಕ್ಷರನ ಕವರ್ ಮಾಡಬೇಕು. ಮಾಡಿಬಿಟ್ಟು ಎಂಥ ಮಂತ್ರ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ, ಓಂ ಶಂ ಶನೇಶ್ಚರಾಯ ನಮಃ ಅನ್ನೋ ಮಂತ್ರ ಹೇಳಿಬಿಟ್ಟು ನೂರೆಂಟು ಸಲ ಹೇಳಿಬಿಟ್ಟು ತಗೊಂಡು ತಿನ್ನಿಸ್ಬಿಟ್ಟ ಅಂದರೆ ಆರಾಮಾಗಿ ಬಿಡುಗಡೆ ಆಗ್ತಾರೆ. ಸರಿ ಗುರುಜಿ, ಇನ್ನು ಫೆಬ್ರವರಿ 8-9-10 ಧಾರವಾಡದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಕ್ಲಾಸ್ನ ಮಾಡ್ತಾ ಇದ್ದೀರಿ, ಈ ಕ್ಲಾಸ್ನ ವಿಶೇಷತೆ ಏನು, ಕ್ಲಾಸಲ್ಲಿ ಯಾವೆಲ್ಲ ವಿಚಾರಗಳನ್ನು ತಿಳಿಸ್ಕೊಡ್ಲಾಗತ್ತೆ? ನೋಡಿ, ಇದೇ ತಿಂಗಳು 8-9-10 ಶುಕ್ರವಾರ, ಶನಿವಾರ, ಭಾನುವಾರ ಧಾರವಾಡದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ನ ತೆಗೆದಾಕೋದು ಹೇಗೆ, ಅದೆಂಥ ಅಖಂಡವಾದಂಥ ಕ್ರೂರವಾದಂಥ ಬ್ಲ್ಯಾಕ್ ಮ್ಯಾಜಿಕ್ ನಮಗೆ ಮಾಡಿರಲಿ, ನಮಗಾರೋ ಮಾಡಿರಲಿ, ನಮ್ಮ ಮನೆ ಮಂದಿಗಾರೋ ಮಾಡಿರಲಿ, ಅದನ್ನು ತೆಗೆದಾಕೋದು ಹೇಗೆ ಅಂತ ಕ್ಲಾಸ್ ಮಾಡ್ತಾ ಇದ್ದೀನಿ. ಈ ಮೂರು ದಿನದ ಕ್ಲಾಸ್ನಲ್ಲಿ ಈ ಬ್ಲ್ಯಾಕ್ ಮ್ಯಾಜಿಕ್ನಲ್ಲಿ ಯಾವ್ಯಾವ ಟೈಪ್ನಲ್ಲಿ ಮಾಡಿಬಿಡ್ತಾರೆ, ಏನೇನು ತೊಂದರೆ ಕೊಡ್ತಾರೆ ಅಂತ, ಕಣ್ಣೋಗಲಿ, ಕಿವಿ ಕೇಳದೆ ಇರಲಿ, ಬಾಯಿ ಸ್ವರಭಂಗ ಪ್ರಯೋಗ, ಅನ್ನಭಂಗ ಪ್ರಯೋಗ, ವಿದ್ಯಾಭಂಗ ಪ್ರಯೋಗ, ಬುದ್ಧಿಭಂಗ ಪ್ರಯೋಗ, ಗೊತ್ತಾಯ್ತಾ, ಚಲನ ಎಲ್ಲ ಥರ, ಸ್ತಂಭನ, ಮಾರಣ, ಉಚ್ಚಾಟನ, ಕೈಕಾಲಗೆಲ್ಲ ಸೇದೋಗಲಿ, ನರನಾಳಿಗಳು ಅಲ್ಲಾಡದೆ ಇರಲಿ ಅಂತೇಳಿ ಸ್ತಂಭನ ಪ್ರಯೋಗ ಮಾಡ್ತಾರೆ. ಒಬ್ರಿಗೊಬ್ರು ಅವರೇ ಕಚ್ಚಾಡ್ಕೊಂಡು ಸಾಯಲಿ ಅಂತ ಮಾರಣ ಪ್ರಯೋಗ ಮಾಡ್ತಾರೆ. ಒಬ್ರಿಗೊಬ್ರು ಮನೆ ಬಿಟ್ಟು ಹೊಟ್ಟೋಗ್ಲಿ ಅಂತೇಳಿ ಉಚ್ಚಾಟನೆ ಮಾಡ್ತಾರೆ. ಮತ್ತು ವಶೀಕರಣ, ಹೀಗೆ ಷಟ್ಕರ್ಮಗಳನ್ನು ಯೂಸ್ ಮಾಡಿಬಿಟ್ಟು ಮಾಟ ಮಂತ್ರಗಳನ್ನು ಮಾಡ್ತಾರೆ. ಜೊತೆಗೆ ದೊಡ್ಡ ದೊಡ್ಡ ಪ್ರಯೋಗಗಳು ಬೇರೆವೆ, ಚೌಡಿ ಪ್ರಯೋಗ, ಕಾಳಿ ಪ್ರಯೋಗ, ಚಿನ್ನಮಸ್ತಾ ಪ್ರಯೋಗ, ನರಸಿಂಹರ ಪ್ರಯೋಗ, ಭೈರವ, ಭೈರವಿ, ಮತ್ತು ಈ ಶರಭ ಪ್ರಯೋಗ, ಪ್ರತ್ಯಂಗಿರ ಪ್ರಯೋಗ, ಈ ಥರದ್ದೆಲ್ಲ ದೊಡ್ಡ ದೊಡ್ಡ ಪ್ರಯೋಗಗಳು ಮಾಡಿಬಿಡ್ತಾರೆ. ಈ ಥರ ಎಲ್ಲ ಮಾಡಿಬಿಟ್ಟು
ಒಬ್ಬ ಮನುಷ್ಯನ ಅಧೋಗತಿಗೆ ತಂದು ಬಿಡ್ತಾರೆ. ಎಷ್ಟೋ ಕಾಯಿಲೆಗಳನ್ನ ಇವತ್ತು ಕ್ಯೂರ್ ಮಾಡೋಕೆ ಆಗ್ತಿಲ್ಲ, ಯಾಕೆಂದ್ರೆ ಬ್ಲ್ಯಾಕ್ ಮ್ಯಾಜಿಕ್ ಮುಖೇನ ಕಾಯಿಲೆ ಬರೋಂಗೆ ಮಾಡಿದ್ರೆ ಯಾವ ಡಾಕ್ಟ್ರು ಪತ್ತೆ ಹಚ್ಚಿ ಅದಕ್ಕೆ ಕ್ಯೂರ್ ಮಾಡೋಕ್ಕಾಗಲ್ಲ. ಅದು ಬ್ಲ್ಯಾಕ್ ಮ್ಯಾಜಿಕಲ್ಲೇ ತೆಗಿಬೇಕು, ಆ ವಿರುದ್ಧವಾದ ಮಂತ್ರದಲ್ಲೇ ಹೇಳಿ ತೆಗೆದಾಕಬೇಕು. ಹಾಗೆ ಎಷ್ಟೋ ಸಮಸ್ಯೆಗಳು, ಮಕ್ಕಳು ಆಗ್ತಿಲ್ಲ, ಮಕ್ಕಳಾದರೆ ಮದುವೆ ಆಗಲ್ಲ, ಮದುವೆ ಆದರೆ ಅವ್ರ ಮಕ್ಕಳಾಗಲ್ಲ, ಹಾರ್ಟಲ್ಲಿ ಹೋಲ್ ಬರೋಂಗೆ ಮಾಡ್ತಾರೆ, ಉಡುವಾಗಲೇ ಅಂಗವಿಕಲ ಮಕ್ಕಳು ಉಡೋಂಗೆ ಮಾಡಿಬಿಡ್ತಾರೆ, ಅಬಾರ್ಷನ್ ಆಗೋಂಗೆ ಮಾಡ್ತಾರೆ, ಹುಚ್ಚಿಡೋಂಗೆ ಮಾಡ್ತಾರೆ, ಕೆಲಸಕ್ಕೆ ಹೋಗಬಾರ್ದು, ಕೆಲಸದಿಂದ ಬಿಟ್ಟೋಗಬೇಕು, ಹೇಳದೆ ಕೇಳೆ ಮನೆ ಬಿಟ್ಟೋಗಬೇಕು, ಮನೆ ಮಂದಿಯಲ್ಲಿ 6-6 ತಿಂಗಳಿಗೆ ಒಬ್ಬರು ಸಾಯಬೇಕು, ಅಂದರೆ ಮಹಾಮಾರಿ ಪ್ರಯೋಗ, ಈ ಥರ ದೊಡ್ಡ ದೊಡ್ಡ ಪ್ರಯೋಗಗಳು ಮಾಡಿಬಿಡ್ತಾರೆ. ಈ ಥರ ಇದ್ದಾಗ ನಮ್ಗೆ ಇಂಥದ್ದೇ ಪ್ರಯೋಗ ಮಾಡಿದರೆ ಅನ್ನೋದು ಪತ್ತೆ ಹಚ್ಚೋದೇಗೆ, ತೆಗೆದುಹಾಕೋದೇಗೆ, ಇವರೇ ನಮಗೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಅಂದ್ರೆ ಪತ್ತೆ ಹಚ್ಚಿಬಿಡು. ಪಕ್ಕದ ಮನೆಯವರ, ನಮ್ಮ ಗಂಡನ, ಹೆಂಡತಿನ, ಅಪ್ಪನ, ಅಮ್ಮನ, ಯಾರು ಮಾಡಿದ್ದಾರೆ ಅವ್ರನ್ನ ಪತ್ತೆ ಹಚ್ಬೋದು. ಇಂಥವರೇ ಮಾಡಿರೋದಕ್ಕೊಂಥ ಪ್ರಯೋಗ ಇದೆ. ಹೀಗೆ ಹಲವಾರು ವೆರೈಟಿ ಮಾಟಮಂತ್ರಗಳನ್ನು ತೆಗೆದಾಕೋದು ಹೇಗೆ, ಮುದ್ರಾ ಮಂತ್ರ ತಂತ್ರದಿಂದ ಅಂತೇಳಿ ನಾನು ಮುದ್ರಾದೀಕ್ಷ, ಮಂತ್ರದೀಕ್ಷ, ತಂತ್ರದೀಕ್ಷೆಯನ್ನು ಶಾಸ್ತ್ರೋಕ್ತವಾಗಿ ಅಥರ್ವಣವೇದದ ಆಧಾರದ ಮೇಲೆ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿನ ಆಧಾರ ಇಟ್ಕೊಂಡು, ಹ್ಯೂಮನ್ ಎನಾಟಮಿ, ಫಿಸಿಯಾಲಜಿ ಎರಡೂ ಇಟ್ಕೊಂಡು ನಾನು ಮರ್ಜ್ ಮಾಡಿ ಈ 3 ದಿನ ಕ್ಲಾಸ್ ಮಾಡ್ತಾ ಇದ್ದೀನಿ. ಭಾಳ ವಿಶೇಷವಾಗಿ ಮತ್ತು ಮರ್ಮ ಪಾಯಿಂಟ್ಸ್ ಬಗ್ಗೆ ಕೂಡ ಹೇಳ್ಕೊಡ್ತಾ ಇದ್ದೀನಿ. ಮರ್ಮ ಪಾಯಿಂಟ್ಸ್ ನಮ್ಮ ಶರೀರದಲ್ಲಿ ಹಲವಾರು 107 ಮರ್ಮ ಪಾಯಿಂಟ್ಸ್ ಇದೆ. ಅದರಲ್ಲಿ ಕೆಲವೊಂದು ಮರ್ಮ ಪಾಯಿಂಟ್ಸಲ್ಲಿ ದುಷ್ಟಿದೋಷ, ಭೂತಾಪ್ರೇತಗಳ ಬಾಧೆ, ಮಾಟಮಂತ್ರಗಳ ಬಾಧೆ, ಪೂರ್ವಜನ್ಮದ ಪಾಪ ಶಾಪಗಳು, ನಮ್ಮ ಪೂರ್ವಿಕರ ಶಾಪ ಪಾಪಗಳು ಎಲ್ಲ ಸೆಟ್ಲಾಗಿರುತ್ತದೆ. ಅದನ್ನು ಪತ್ತೆ ಹಚ್ಚಿ ಹಚ್ಚಿ ತೆಗೆದುಹಾಕೋದು ಹೇಗೆ, ಹುಣ್ಣಿಮೇಲೆ ಮಾಡಿದರೆ ಹೆಂಗೆ ತೆಗೆದುಹಾಕೋದು, ಅಮಾವಾಸ್ಯೆಯಲ್ಲಿ ಮಾಡಿದರೆ ಹೆಂಗೆ ತೆಗೆದುಹಾಕೋದು, ಹೀಗೆ ಹಲವಾರು ವಿಶೇಷವಾದಂಥ ಒಳ್ಳೆಯ ಮಾಹಿತಿಯನ್ನು ನಾನು ಈ 3 ದಿನದ ವರ್ಕ್ಶಾಪಲ್ಲಿ ಕೇವಲ 100 ಜನಕ್ಕೆ ನಾನು ಕಲಿಸ್ತಾ ಇದ್ದೀನಿ, ದೀಕ್ಷೆ ಕೊಡ್ತಾ ಇದ್ದೀನಿ. ಒಂದ್ಸಲ ದೀಕ್ಷೆ ಆದರೆ ಮಾಟ ಮಂತ್ರ ಪ್ರಾಬ್ಲಮ್ ತಟ್ಟೋದಿಲ್ಲ. ಹಾಗೆ ದತ್ತ ಪರಂಪರೆ ಆಧಾರದ ಮೇಲೆ, ನಾಥ ಪರಂಪರೆ ಆಧಾರದ ಮೇಲೆ ದೀಕ್ಷೆಯನ್ನು ಕೊಟ್ಟು ಈ 3 ದಿನ ಕ್ಲಾಸ್ ಮಾಡ್ತಾ ಇದ್ದೀನಿ. ಆಸಕ್ತಿ ಇರುವಂತರು ನಮ್ಮ ಆಫೀಸ್ಗೆ ಬೆಳಿಗ್ಗೆ 9-6 ಒಳಗೆ ಫೋನ್ ಮಾಡಿ ತಮ್ಮ ಸೀಟನ್ನು ರಿಸರ್ವ್ ಮಾಡ್ಕೋಬಹುದು. ಸರಿ ಗುರುಜಿ, ಪೂರ್ವ ಜನ್ಮದ ಕರ್ಮಫಲದ ಆಧಾರದಲ್ಲಿ ಈ ಜನ್ಮದಲ್ಲಿ ಯಾವುದೇ ರೀತಿಯಾದಂಥ ಅಪರಾಧನ ಮಾಡಿರೋದಿಲ್ಲ, ಆದರೂ ಕೂಡ ಅಪರಾಧಿಯಾಗಿ ಜೈಲನ್ನು ಸೇರಿರ್ತಾರೆ, ಇಂಥವರು ಹೇಗೆ ಪರಿಹಾರವನ್ನು ಮಾಡಿಕೊಳ್ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ರಿ. ಧನ್ಯವಾದ ಸಾಯಿರಾಮ್. ವೀಕ್ಷಕರೇ, ಗುರುಜಿಯವರು ಹೇಳಿದ ಹಾಗೆ ಫೆಬ್ರವರಿ 8, 9, 10 ಧಾರವಾಡದಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಕ್ಲಾಸ್ ಮಾಡ್ತಾ ಇದ್ದಾರೆ. ಬ್ಲ್ಯಾಕ್ ಮ್ಯಾಜಿಕ್ನ ಹೇಗೆ ತೆಗಿಬಹುದು ಅನ್ನೋದ್ರ ಬಗ್ಗೆ ಕ್ಲಾಸ್ ನಡೀತಾ ಇದೆ. ಆಸಕ್ತರು ಈ ಕ್ಲಾಸ್ನಲ್ಲಿ ಭಾಗಿಯಾಗಬಹುದು. ಕಾರ್ಯಕ್ರಮದ ಕೊನೆಯಲ್ಲಿ ಗುರುಜಿಯವರ ಕಚೇರಿಯ ವಿಳಾಸ ಹಾಗೆ ದೂರವಾಣಿ ಸಂಖ್ಯೆಗಳು ಬರುತ್ತೆ. ದೂರವಾಣಿ ಸಂಖ್ಯೆಗಳನ್ನು ನೋಟ್ ಮಾಡ್ಕೊಳ್ಳಿ, ಕರೆ ಮಾಡಿ ನಿಮ್ಮ ಹೆಸರನ್ನು ನೋಂದಾಯಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಉಳಿತಿಗಾಗಿ.